ರಾಹುಲ್ ಗಾಂಧಿ ಅವರಿಗೆ ಈ ಒಂದು ಭಾರತ್ ಜೋಡೋ ಯಾತ್ರೆ ಕರ್ನಾಟಕಕ್ಕೆ ಪ್ರವೇಶ ಮಾಡ್ತಿರುವಂಥ ಸಂದರ್ಭದಲ್ಲಿ ಸ್ವಾಗತ ಕೋರ್ತೇನೆ. ಅವರು ತಮ್ಮ ಯಾತ್ರೆಯನ್ನು ಕನ್ಯಾಕುಮಾರಿಯಲ್ಲಿ ಆರಂಭ ಮಾಡುವ ಸಂದರ್ಭದಲ್ಲಿ ಜಾರ್ಜ್ ಪೊನ್ನಯ್ಯ ಅನ್ನುವ ಒಬ್ಬ ಪ್ಯಾಸ್ಟರ್ನ ಭೇಟಿಯಾಗಿ ಅವನು ಈ ದೇಶವನ್ನು ದ್ವೇಷಿಸುವಂತಹ ಒಬ್ಬ ಕ್ರೈಸ್ತ ಮತ ಪ್ರಚಾರಕ ಅವನನ್ನು ಭೇಟಿಯಾಗಿ ಜೀಸಸ್ ಕ್ರೈಸ್ಟ್ ಬಿಟ್ಟರೆ ಇನ್ಯಾರು ದೇವರೇ ಇಲ್ಲ, ಜೀಸಸ್ ಕ್ರೈಸ್ಟ್ ಅಷ್ಟೇ ನಿಜವಾದ ದೇವರು ಅಂತ ಅವನ ಬಾಯಿನಲ್ಲಿ ಬರೋಂಗ್ ಮಾಡಿ ನೀವು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದಿರಿ. ಇಲ್ಲೇ ನಿಮ್ಮ ಉದ್ದೇಶ, ನಿಮ್ಮ ಗುರಿ ಭಾಳ ಸ್ಪಷ್ಟವಾಗುತ್ತೆ. ನೀವೇನು ಜೋಡ್ಸೋಕ್ಕೆ ಬಂದಿರೋಲ್ಲ ಅಂತ ಗೊತ್ತು. ಆದರೂ ಕೂಡ ನಾನು ಚಾಮರಾಜನಗರದ ಗುಂಡ್ಲುಪೇಟೆ ಮುಖಾಂತರವಾಗಿ ನಮ್ಮ ಕರ್ನಾಟಕವನ್ನು ಪ್ರವೇಶಿಸ್ತಾ ಇದ್ದೀರಿ, ನಾನು ನಿಮಗೆ ಸ್ವಾಗತಿಸ್ತೀನಿ. ಅಲ್ಲಿ ದೇಶದ ನೆಲವನ್ನು, ಸಂಸ್ಕೃತಿಯನ್ನು, ಇಲ್ಲಿನ ಧರ್ಮವನ್ನು ದ್ವೇಷಿಸುವಂತಹ ಪ್ಯಾಸ್ಟರ್ನನ್ನು ಭೇಟಿಯಾಗುವ ಮುಖಾಂತರವಾಗಿ ಅವನ ಬಾಯಿಂದ ಜೀಸಸ್ಸೇ ನಿಜವಾದ ದೇವರು ಅಂದ್ಬಿಟ್ರೆ ಯಾರೋ ದೇವರಿಲ್ಲ ಅಂತ ಹೇಳಿಸೋ ಮುಖಾಂತರವಾಗಿ ನಿಮ್ಮ ಗುರಿ ಉದ್ದೇಶವನ್ನು ಸ್ಪಷ್ಟಪಡಿಸಿದ್ರಿ. ಇದು ಜೋಡಿಸುವ ಯಾತ್ರೆ ಅಲ್ಲ, ಇದು ಒಡೆಯುವ ಯಾತ್ರೆ ಅನ್ನೋದು ಕೂಡ ಅಲ್ಲೇ ಸ್ಪಷ್ಟವಾಗಿದೆ. ಆದ್ರೂ ಕೂಡ ನಿಮ್ಮನ್ನು ಮುಕ್ತವಾಗಿ ಸ್ವಾಗತಿಸ್ತಾ ದಯವಿಟ್ಟು ನೀವು ಗುಂಡ್ಲುಪೇಟೆಯಲ್ಲಿ ಎಂಟ್ರ್ ಆಗ್ತಾಯಿದ್ದೀರಿ, ಅಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬನ್ನಿ.